ಅಂಕೋಲ ಫಿಟ್ನೆಸ್ ಕ್ಲಬ್ ಕ್ರಿಕೆಟ್ ಪಂದ್ಯಾವಳಿ ಸಮಾರೋಪ ಸಮಾರಂಭದ ವೇದಿಕೆ ಕೊನೆಯಲ್ಲಿ ರಾಜಕೀಯ ಭಾಷಣ ವೇದಿಕೆಯಾಗಿ ತೆರೆದುಕೊಂಡು ಕೆಲವರಿಗೆ ಇರುಸು ಮುರುಸು ಆದಂತಾಯಿತು। क्रिकेट पंद्यावलिया समारोप वेदिकेयल्लि ग्राम पंचायत माजी सदस्यरोर्वरु कांग्रेस पक्षद माजी शासकरिगे तम्म बेंबलवन्नु सूचिसिदल्लदे तम्म पक्षदल्लिरुव जिल्ला उपाध्यक्षरागिद्द बीजेपी पक्षद हिरिय मुखंडरल्लोर्वरु सह ई बारी कांग्रेस अभ्यर्थियन्ने बेंबलिसलिद्दारे एंदिरुवुदु मुंबरुव विधानसभा चुनावणे दृष्टियिंद इदु पक्षांतर पर्वद मुन्सूचने एंदु राजकीय वलयदल्लि चर्चिसुवंतागिदे। मुंबरल्लिरुव 2023र कर्नाटक विधानसभा ಚುನಾವಣೆಗೆ ವಿವಿಧ ರಾಜಕೀಯ ಪಕ್ಷಗಳು ರಂಗತಾಲೀಮು ಆರಂಭಿಸಿವೆ। ರಾಜಕೀಯ ನಾಯಕರು ಸಹ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕ್ರಿಕೆಟ್ ಮತ್ತಿತರ ಪಂದ್ಯಾವಳಿ ಹತ್ತಾರು ರೀತಿಯ ಉತ್ಸವ ಸೇರಿದಂತೆ ನೂರಾರು ಕಾರ್ಯಕ್ರಮಗಳಿಗೆ ಸಹಾಯ ಹಸ್ತ ಚಾಚುತ್ತಾ ಜನರಿಗೆ ಹತ್ತಿರವಾಗುತ್ತಾ ತಮ್ಮ ರಾಜಕೀಯ ಕಸರತ್ತು ಆರಂಭಿಸಿದ್ದಾರೆ। ಅಂಕೋಲಾದ ಜೈ ಹಿಂದ್ ಮೈದಾನದಲ್ಲಿ ಸ್ಥಳೀಯ ಫಿಟ್ನೆಸ್ ಕ್ಲಬ್ ಒಂದು ತನ್ನ ಸದಸ್ಯರಿಗಾಗಿ ಆಯೋಜಿಸಿದ ಕ್ರಿಕೆಟ್ ಪಂದ್ಯಾವಳಿ ಹಲವರ ಸಹಕಾರದಲ್ಲಿ ಚೆನ್ನಾಗಿ ಸಂಘಟಿಸಲ್ಪಟ್ಟಿತ್ತಾದರೂ ಸಮಾರೋಪ ಸಮಾರಂಭದ ವೇದಿಕೆ ಕೊನೆಯಲ್ಲಿ ರಾಜಕೀಯ ಭಾಷಣದ ವೇದಿಕೆಯಾಗಿ ತೆರೆದುಕೊಂಡು ಕೆಲವರಿಗೆ ಇರಿಸುಮುರಿಸು ಆದಂತಾಯಿತು। ಕ್ರಿಕೆಟ್ ಪಂದ್ಯಾವಳಿ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಉದ್ದಿಮೆದಾರ ಮತ್ತು ಅಗಸೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಗೋಪಾಲ್ ಕೃಷ್ಣ ನಾಯಕ್ ಅಡ್ಲೂರು ಅವರು ತಮ್ಮ ಪಾಲಿನ ಭಾಷಣದ ವೇಳೆಯಲ್ಲಿ ನೇರವಾಗಿ ರಾಜಕೀಯ ಮಾತಿಗಿಳಿದು ತಾನಂತೂ ಈ ಬಾರಿ ಸತೀಶ್ ಸೈಲ್ ಅವರನ್ನೇ ಬೆಂಬಲಿಸುತ್ತಿದ್ದು ಫಿಟ್ನೆಸ್ ಕ್ಲಬ್ ಸದಸ್ಯರು ಬಹಿರಂಗವಾಗಿಯೇ ಸೈಲ್ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು ಎಂಬಂತೆ ಕರೆ ನೀಡಿದರು। ಆದರೆ ಅಷ್ಟಕ್ಕೆ ಸುಮ್ಮನಾಗದ ಗೋಪು ಅಡ್ಲೂರು ತನ್ನ ಪಕ್ಕವೇ ಕುಳಿತಿದ್ದ ಭಾಸ್ಕರ್ ನಾರ್ವೇಕರ್ ಹೆಸರು ಬಳಸಿಕೊಂಡು ಅವರಿಗೂ ಪಕ್ಷದಲ್ಲಿದ್ದು ಸಾಕಾಗಿ ಹೋಗಿದೆ, ಅವರು ಈ ಬಾರಿ ಸತೀಶ್ ಸೈಲ್ ಬೆಂಬಲಕ್ಕೆ ನಿಲ್ಲುತ್ತೇನೆ ಎಂಬ ಮಾತು ಆಡಿದ್ದಾರೆ। ನಾವೆಲ್ಲರೂ ಕೂಡಿ ಸೈಲ್ ಅವರ ಗೆಲುವಿಗೆ ಮುಂದಾಗೋಣ ಎಂದು ಹೇಳಿದರು। ನಾನು ಸತೀಶ್ ಸೈಲ್ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ, ಸತೀಶ್ ಸೈಲ್ ಎಲ್ಲೂ ತರ್ಪ ತೋರಿಸ್ತವರಿಲ್ಲ, ಸತೀಶ್ ಸೈಲ್ ವಿರೋಧ ಮಾಡಿದವರನ್ನು ಕೂಡ ಅವರು ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡು ಬಂದಿದ್ದಾರೆ। ಹಾಗಾಗಿ ನಾನು ಹೇಳೋದಿಷ್ಟೇ, ನಾನು ಏನು ಬೇಕಾದರೂ ಹೇಳ್ತೇನೆ, ಯಾವ ಸಭೆ ಸಮಾರಂಭದಲ್ಲೂ ಹೇಳ್ತೇನೆ। ಸತೀಶ್ ಸೈಲ್ ಅಂತ ಎಂ ಎಲ್ ಎ ನಿಮ್ಮ ಕಾರವಾರ ಅಂತ ಕ್ಷೇತ್ರಕ್ಕೆ ಬರಲಿಕ್ಕೆ ನಿಮಗೆ ಸಾಧ್ಯವೇ ಇಲ್ಲ, ಹಾಗಾಗಿ ಇನ್ನು ಮುಂದೆ ನಾವು ಸತೀಶ್ ಸೈಲ್ ಅವರನ್ನೇ ಗೆಲ್ಲಿಸುವಂತ ವಿಚಾರ ನಾವೆಲ್ಲರೂ ಮಾಡಬೇಕು। ಹಾಗಾಗಿ ನಮ್ಮ ಕ್ಲಬ್ ಫಿಟ್ನೆಸ್ನ ಎಲ್ಲ ಯುವಕರಿಗೂ ಕೂಡ ನಾನು ಹೇಳ್ತೇನೆ, ಹಾಗಾಗಿ ಈ ಸಲ ನಾವು ಸತೀಶ್ ಸೈಲ್ ಒಟ್ಟಿಗೆ ನಾವು ಓಪನ್ ಆಗಿ ಓಡಾಡುವ। ಗೋಪು ನಾಯಕ್ ಅಡ್ಲೂರವರ ಈ ರಾಜಕೀಯ ನುಡಿ ಈ ಹಿಂದೆ ಬಿಜೆಪಿ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದ ಭಾಸ್ಕರ್ ನಾರ್ವೇಕರವರ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಪ್ರಶ್ನಿಸುವಂತಾಗಿದ್ದು ಹಲವರ ರಾಜಕೀಯ ಚರ್ಚೆಗೆ ಕಾರಣವಾದಂತಾಗಿದೆ। ಪಕ್ಕದಲ್ಲೇ ಕುಳಿತಿದ್ದರು ಗೋಪು ನಾಯಕ್ ಅವರ ನೇರ ನುಡಿಗೆ ಭಾಸ್ಕರ್ ನಾರ್ವೇಕರ್ ಕಿಂಚಿತ್ತು ಪ್ರತಿಕ್ರಿಯಿಸದಿರುವುದನ್ನು ನೋಡಿದರೆ ಮೌನಂ ಸಮ್ಮತಿ ಲಕ್ಷಣಂ ಎಂಬಂತೆ ತನ್ನ ಒಪ್ಪಿಗೆ ಸೂಚಿಸಿದರೆ ಅಥವಾ ಗೋಪು ನಾಯಕ್ ಹೇಳಿಕೆಗೆ ಪ್ರತಿಕ್ರಿಯಿಸಲು ಯಾಕೆ ಹಿಂಜರಿದರು, ಚುನಾವಣೆ ಸಮೀಪಿಸುತ್ತಿರುವ ಈ ಸಂದರ್ಭದಲ್ಲಿ ತನ್ನೆದುರೇ ಬಹಿರಂಗ ಹೇಳಿಕೆ ನೀಡಿದರೂ ಅದೇ ಸಭೆಯಲ್ಲಿ ಮಾತನಾಡಲು ಅವಕಾಶ ದೊರೆತಾಗಲೂ ಭಾಸ್ಕರ್ ನಾರ್ವೇಕರ್ ಯಾಕೆ ಪ್ರತಿಕ್ರಿಯಿಸಲಿಲ್ಲ, ಅಥವಾ ಅವರ ಪ್ರಕಾರ ಈ ಹೇಳಿಕೆ ಗಣನೆಗೆ ತೆಗೆದುಕೊಳ್ಳದಷ್ಟು ಲಘುವಾಗಿತ್ತೆ ಎಂಬ ಇತ್ಯಾದಿ ಪ್ರಶ್ನೆಗಳನ್ನು ಹುಟ್ಟುಹಾಕಿದ್ದು ಇದಕ್ಕೆ ಸ್ವತಃ ಭಾಸ್ಕರ್ ನಾರ್ವೇಕರ್ ಅವರೇ ಅಥವಾ ಬರಲಿರುವ ಚುನಾವಣಾ ಕಾಲವೇ ಉತ್ತರಿಸಬೇಕಿದೆ। ಗೋಪು ನಾಯಕ್ ಮತ್ತು ಭಾಸ್ಕರ್ ನಾರ್ವೇಕರ್ ನುಡಿ ನಡೆಗಳು ಅದೇನೇ ಇದ್ದರೂ ಕ್ರೀಡಾ ಪಂದ್ಯಾವಳಿ ವೇದಿಕೆಯಲ್ಲಿ ಇವೆಲ್ಲ ರಾಜಕೀಯ ಬೇಕಿತ್ತೆ ಎನ್ನುವ ಮಾತುಗಳು ಸಹ ಕೇಳಿಬಂದಿದ್ದು ಮಹಿಳಾ ಪ್ರಮುಖರೋರ್ವರು ಸಹ ಈ ಘಟನೆ ಕುರಿತು ಬೇಸರ ವ್ಯಕ್ತಪಡಿಸಿ ಕ್ರೀಡೆಯಲ್ಲಿ ರಾಜಕೀಯ ತರವಲ್ಲ ಎಂಬ ಕಿವಿಮಾತಿನ ಮೂಲಕ ಸಂಬಂಧಿಸಿದವರಿಗೆ ಬುದ್ಧಿ ಮಾತು ಹೇಳಿ ತನ್ನ ರಾಜಕೀಯ ಪ್ರಬುದ್ಧತೆ ಮೆರೆದಿದ್ದಾರೆ ಎನ್ನಲಾಗಿದೆ। ಒಟ್ಟಿನಲ್ಲಿ ಈ ರಾಜಕೀಯ ನುಡಿನಡೆಗಳಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಎಂಬ ಕುರಿತು ಮುಂದಿನ ದಿನಗಳಲ್ಲಿ ಗೊತ್ತಾಗುವ ಸಾಧ್ಯತೆ ಇದೆ। ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ।